ಇನ್ನು ಗುಲ್ಬರ್ಗಾ ವಾರ್ತೆಗಳು. ಇತ್ತೀಚೆಗಷ್ಟೇ ಬಿಡುಗಡೆ ಕಂಡಿರುವ ಪೊಗರು ಚಿತ್ರದಲ್ಲಿ ಬ್ರಾಹ್ಮಣ ಸಮಾಜ ಬಗ್ಗೆ ಅವಹೇಳನಕಾರಿಯಾಗುವಂತೆ ಚಿತ್ರಿಸಲಾಗಿದೆ ಎಂದು ಖಂಡಿಸಿ ಜಿಲ್ಲಾ ಬ್ರಾಹ್ಮಣ ಸಮಾಜ ವತಿಯಿಂದ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪೊಗರು ಚಿತ್ರದಲ್ಲಿನ ಅವಹೇಳನಕಾರಿ ದೃಶ್ಯಗಳಿಗೆ ಕತ್ತರಿ ಹಾಕಿ ಜಾತಿ ನಿಂದನೆಯ ಚಿತ್ರವನ್ನು ನಿರ್ದೇಶಿಸಿರುವ ನಂದಕಿಶೋರ್ ಮತ್ತು ಈ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿಸಿರುವ ಸೆನ್ಸಾರ್ ಮಂಡಳಿ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಬಹಿರಂಗವಾಗಿ ಕ್ಷಮೆಯಾಚಿಸಬೇಕೆಂದು ಕೃಷ್ಣಾಜಿ ಕುಲಕರ್ಣಿ ಅವರು ಒತ್ತಾಯಿಸಿದರು. ಪೊಗರು ಚಿತ್ರದಲ್ಲಿ ಬ್ರಾಹ್ಮಣರನ್ನು ಅವಹೇಳನಕಾರಿ ಮಾಡುವಂತಹ ದೃಶ್ಯಗಳನ್ನು ನಿರ್ಮಿಸಿದ್ದಾರೆ. ಅದನ್ನು ತಕ್ಷಣವೇ ಸರ್ಕಾರ ಮಧ್ಯವಹಿಸಿ ಅದನ್ನು ತೆಗೆದುಹಾಕಬೇಕು. ಮತ್ತು ಆ ನಂದಕಿಶೋರ್ ಅಂತ ಏನಾದರೂ ಡೈರೆಕ್ಟರ್ ಇದ್ದಾರೆ, ನಿರ್ಮಾಪಕರಿದ್ದಾರೆ, ಅವರ ಮೇಲೆ ಕಾನೂನಿನ ಪ್ರಕಾರ ಸೂಕ್ತವಾದಂತಹ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ಅವರ ನ್ಯಾಯಾಲಯಕ್ಕೆ ಎಳಿಬೇಕು ಮತ್ತು ಅವರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕಂತೇಳಿ ನಾನು ಆಗ್ರಹಪಡಿಸ್ತೀನಿ. ಮತ್ತು ಚಲನಚಿತ್ರ ಮಂಡಳಿಯವರು ಇದನ್ನು ಈ ದೃಶ್ಯಗಳನ್ನು ನೋಡಿದ ಮೇಲೇ ಅವರು ಚಲನಚಿತ್ರಕ್ಕೆ ಪರವಾನಗಿ ಕೊಡ್ತಾರೆ. ಅವರಿಗೆ ಒಂದು ಜಾತಿ ನಿಂದನೆ ಆಗಿದೆ ಅಂತ ಗೊತ್ತಾಗಲಿಲ್ಲ ಅದು ಚಿತ್ರದಲ್ಲಿ, ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ನನಗೆ ಅನಿಸಿದೆ. ಅವ್ರ ಮೇಲೂ ಕೂಡ ಸರ್ಕಾರ ಸೂಕ್ತವಾದ ಕ್ರಮ ತಗೋಬೇಕು, ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ತಗೋಬೇಕು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಮತ್ತು ಇದಕ್ಕೆ ನಾವು ಎಲ್ಲ ಸಮಾಜದ ವತಿಯಿಂದ ಇದನ್ನು ಖಂಡನೆ ಮಾಡ್ತಾ ಇದ್ದೀವಿ, ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದನ್ನು ಎಲ್ಲಿಗೆ ನಾವು ನಿಲ್ಲಿಸೋದಿಲ್ಲ, ಯಾಕಂದರೆ ಅವರು ಬಹಿರಂಗವಾಗಿ ಬ್ರಾಹ್ಮಣ ಸಮಾಜಕ್ಕೆ ಕ್ಷಮ ಕೇಳಬೇಕು ಮತ್ತು ಸರ್ಕಾರ ಅದನ್ನ ದೃಶ್ಯಗಳನ್ನು ತೆಗೆದುಹಾಕಿಸ್ಬೇಕು ಮತ್ತು ಅದನ್ನು ನಿಷೇಧನೂ ಮಾಡಬೇಕು ಅಂತ ತಿಳ್ಕೊಂಡು ನಾವು ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಯಾವುದೇ ಸಮಾಜವನ್ನು ಹೀಯಾಳಿಸುವುದಾಗಲಿ ಅವಮಾನಿಸುವುದಾಗಲಿ ಮಾಡುವ ಹಕ್ಕಿಲ್ಲ. ಅಂತಹದರಲ್ಲಿ ಪೊಗರು ಚಿತ್ರದಲ್ಲಿ ಬ್ರಾಹ್ಮಣ ಸಮಾಜಕ್ಕೆ ಅವಹೇಳನಕಾರಿಯಾಗುವಂತೆ ಚಿತ್ರೀಕರಿಸಿದ್ದು ಬ್ರಾಹ್ಮಣ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ ಎಂದು ರಾಘವೇಂದ್ರ ಕುಲಕರ್ಣಿ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ಇವತ್ತಿನ ದಿವಸ ಪ್ರತಿಭಟನಾ ಚಿತ್ರೀಕರಣದ ವಿರುದ್ಧ ಯಾವ ಒಂದು ಚಿತ್ರೀಕರಣ ಇವತ್ತಿನ ದಿವಸ ಸಂಪೂರ್ಣ ಬ್ರಾಹ್ಮಣ ಸಮಾಜದ ಮನಸ್ಸನ್ನು ನೋಯಿಸಿದೆ ಅಂದರೆ ವಿಶೇಷವಾಗಿ ನಂದಕಿಶೋರ್ ಅವರು ನಿರ್ಮಿಸಿದಂತಹ ಪೊಗರು ಇವತ್ತಿನ ದಿವಸ ಇಳಿಸಲೇಬೇಕಾಗಿದೆ. ಎಂದಿನವರೆಗೂ ಆ ಪೊಗರು ಇರುತ್ತೋ ಅಲ್ಲಿತ್ತಿನವರೆಗೂ ನಮ್ಮ ಬ್ರಾಹ್ಮಣ ಸಮಾಜದ ಮನಸ್ಸಿನ ನೋವು ಉಂಟಾಗಿರುತ್ತದೆ. ಹೀಗಾಗಿ ಆ ಪೊಗರು ಚಿತ್ರೀಕರಣದಲ್ಲಿ ಬ್ರಾಹ್ಮಣರ ಬಗ್ಗೆ ಅವಹೇಳನಕಾರಿಯಾದಂತಹ ವಿಷಯಗಳನ್ನು ಮೂಡಿಸುವುದಕ್ಕಾಗಿ ಸಂಪೂರ್ಣ ಸಮಸ್ತ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ವಿಶೇಷವಾಗಿ ಕಲಬುರಗಿ ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ಇವತ್ತಿನ ದಿವಸ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಜೊತೆಗೆ ಯಾವುದೇ ಕಾರಣಕ್ಕೂ ಯಾವುದೇ ಸಮಾಜವನ್ನು ಹೀಯಾಳಿಸುವುದಾಗಲಿ ಅವಮಾನಿಸುವುದನ್ನಾಗಲಿ ಯಾವುದೇ ಥರದ ಯಾರಿಗೆ ಹಕ್ಕಿರುವುದಿಲ್ಲ. ಹೀಗಾಗಿ ಇವತ್ತಿನ ದಿವಸ ವಿಶೇಷ. ಜನಿವಾರಧಾರಿಗಳೆಂದರೆ ಕೇವಲ ಬ್ರಾಹ್ಮಣರಲ್ಲ, ವಿಶೇಷವಾಗಿ ಜನಿವಾರವನ್ನು ಬ್ರಾಹ್ಮಣರು, ವಿಶ್ವಕರ್ಮ ಸಮಾಜದವರು ಹಾಗೂ ಕ್ಷತ್ರಿಯರು, ಮರಾಠ ಸಮಾಜದವರು, ಕೋಮಟಿ ಸಮಾಜದವರು, ರಜಪೂತರು ಮುಂತಾದ ಸಮಾಜಗಳು ಇವತ್ತಿನ ದಿವಸ ಜನಿವಾರ ಧಾರಣೆಯನ್ನು ಮಾಡಿಕೊಂಡಿರ್ತಾರೆ. ಹೀಗಾಗಿ ಪ್ರತಿಯೊಬ್ಬ ಇನ್ನಿತರ ಅವಹೇಳನಕಾರಿ ಮಾಡುವ ಕೆಡಕಿನ ಬಂಧುಗಳು ಇವತ್ತಿನ ದಿವಸ ಏನು ಮಾತಾಡ್ತಾ ಇರ್ತಾರೆ ಅಂದರೆ ಜನಿವಾರ ಅನ್ನುವಂಥ ಹೀಳಿಸುವ ಮಾತುಗಳನ್ನು ಆಡ್ತಾ ಇರ್ತಾರೆ. ಹೀಗಾಗಿ ವಿಶೇಷವಾಗಿ ಜಿಲ್ಲಾ ಬ್ರಾಹ್ಮಣ ಸಂಘ ಹಾಗೂ ಇನ್ನಿತರ ಸಮಾಜಗಳನ್ನು ಒಳಗೊಂಡಂತೆ ಈ ವಿಷಯವನ್ನು ಈ ಚಿತ್ರೀಕರಣ ಕರ್ನಾಟಕ ಚಲನಚಿತ್ರ ಮಂಡಳಿಯ ಸರ್ಕಾರದ ಮಧ್ಯವಹಿಸಿಕೆ ವಹಿಸಿ ಇದನ್ನು ಈಗಲೇ ತೆಗೆದುಹಾಕಬೇಕಂತೇಳಿ ನಾವು ಈ ಮೂಲಕ ಖಂಡಿಸ್ತೀವಿ. ಪ್ರತಿಭಟನೆಯಲ್ಲಿ ಕೃಷ್ಣಾಜಿ ಕುಲಕರ್ಣಿ, ರಾಘವೇಂದ್ರ ಕೋಗ್ನೂರ್, ಪ್ರಸನ್ನ ದೇಶಪಾಂಡೆ, ಜಿಲ್ಲೆಯ ಬ್ರಾಹ್ಮಣ ಸಮಾಜದವರು ಭಾಗವಹಿಸಿದ್ದರು.